ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ತೊಂಡೆಕಾಯಿ ಪುಡಿ ಹಾಕಿದ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ತೊಂಡೆಕಾಯಿ, ನಾನಿಲ್ಲಿ 400 ಗ್ರಾಮ್ನಷ್ಟು ತೊಂಡೆಕಾಯಿ ಇಟ್ಕೊಂಡಿದ್ದೀನಿ. ಎಣ್ಣೆ 2 ಟೇಬಲ್ ಸ್ಪೂನು, ಸಾಸಿವೆ 1/2 ಟೀಸ್ಪೂನು, ಅರಿಶಿನ 1/4 ಟೀಸ್ಪೂನು, ಉದ್ದಿನಬೇಳೆ 1 ಟೀಸ್ಪೂನು, ಕಡಲೆಬೇಳೆ 1 ಟೀಸ್ಪೂನು, ಕರಿಬೇವಿನ ಎಲೆ 15, ಉದ್ದಿನಬೇಳೆ 1/2 ಟೇಬಲ್ ಸ್ಪೂನು, ಕಡಲೆಬೇಳೆ 1/2 ಟೇಬಲ್ ಸ್ಪೂನು, ಕೊತ್ತಂಬರಿ ಬೀಜ 1 ಟೇಬಲ್ಸ್ಪೂನು, ಒಣಮೆಣಸಿನಕಾಯಿ 15. ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹುಣಸೆಹಣ್ಣು ಸ್ವಲ್ಪ, ಒಂದು ದೊಡ್ಡ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಇಟ್ಕೊಂಡಿದ್ದೀನಿ, ಈಗಾಗಲೇ ನೆನೆ ಇಟ್ಕೊಂಡಿದ್ದೀನಿ. ಬೆಲ್ಲ 2 ಟೇಬಲ್ಸ್ಪೂನ್ನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ 1/2 ಟೇಬಲ್ಸ್ಪೂನ್ ಇಟ್ಕೊಂಡಿದ್ದೀನಿ. ತಾಜಾ ತೆಂಗಿನಕಾಯಿ ತುರಿ 1/4 ಕಪ್ನಷ್ಟು, ಇದಲ್ಲದೆ ಹೋದ್ರೆ ನೀವು ಒಣಕೊಬ್ಬರಿ ತುರಿನ ಹಾಕಿದ್ರು ಆಗತ್ತೆ. ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನೀರು 1¼ ಕಪ್ನಷ್ಟು. ತೊಂಡೆಕಾಯಿ ಬೇಯಿದ್ರ ಮೇಲೆ ನೀರಿನ ಪ್ರಮಾಣ ಅವಲಂಬಿಸಿರುತ್ತೆ. ಮುಂದಿನ ಹಾಗೆ ಹಿಂದಿನ ಭಾಗನ ತೆಗೆದುಬಿಟ್ಟು ಅದನ್ನು ಉದ್ದುದ್ದಕ್ಕೆ ತೆಳ್ಳಗೆ ಹೆಚ್ಕೊಳ್ಳಿ. ನಂತರ ಮಧ್ಯದಲ್ಲಿ ಒಂದು ಭಾಗ ಮಾಡಿದ್ದೀನಿ. ನೀವು ನಿಮಗೆ ಯಾವ ಥರ ಬೇಕೋ ಆ ಥರ ಹೆಚ್ಕೋಬೋದು. ಸಣ್ಣ ಸಣ್ಣದಿದ್ದರೆ ಹೀಗೆ ಉದ್ದುದ್ದಕ್ಕೆ ಹೆಚ್ಚಿದರೆ ಸಾಕು. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯ್ಲಿಕ್ಕಿಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಸಾಸಿವೆ ಪಟಪಟ ಆದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದಮೇಲೆ ಕರಿಬೇವನ ಮುರಿದ್ಬಿಟ್ಟು ಹಾಕಿ, ಹಾಗೆ ಅರಿಶಿನ, ಕರಿಬೇವು ಅರಿಶಿನ ಆಗಿದೆ. ಈಗ ಹೆಚ್ಚಿದ ತೊಂಡೆಕಾಯಿನ ಹಾಕಿ ಒಂದ್ಸಲ ಇದನ್ನ ಚೆನ್ನಾಗಿ ಹೀಗೆ ಕಲಸ್ಕೊಳ್ಳೋಣ. ನೀರು ಹಾಕಿ ಇದನ್ನು ಬೇಯ್ಲಿಕ್ಕೆ ಬಿಡಿ. ತೊಂಡೆಕಾಯಿ ಹೋಳುಗಳನ್ನ ಮಧ್ಯ ಮಧ್ಯ ಕೈ ಆಡ್ತಾ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಹೋಳುಗಳು ಸ್ವಲ್ಪ ಬೇಯಬೇಕು. ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತೆ ಬೇಯಲಿಕ್ಕಿಡೋಣ. ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಕಡಲೆಬೇಳೆ ಹಾಕಿ ಸ್ವಲ್ಪ ಇದನ್ನು ಹುರಿರಿ. ಕಡಲೆಬೇಳೆ ಹಾಕಿ 1-1½ ನಿಮಿಷ ಆದಮೇಲೆ ಉದ್ದಿನಬೇಳೆ, ಹಾಗೆ ಒಣಮೆಣಸಿನ್ಕಾಯಿ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬರೋವರೆಗೆ ಚೆನ್ನಾಗಿ ಹುರಿರಿ. ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ತಿರುಗ್ತಿದ್ದಂತೆ ಕೊತ್ತಂಬರಿ ಬೀಜ ಹಾಕಿ ಸ್ವಲ್ಪ ಇದನ್ನು ಹುರಿರಿ. ಕೊತ್ತಂಬರಿ ಬೀಜ ಹಾಕಿದ್ಮೇಲೆ 2 ನಿಮಿಷ ಹುರಿದಿದ್ದೀನಿ. ಸ್ಟೌ ಆಫ್ ಮಾಡೋಣ. ಇದ್ರ ಬಿಸಿಗೆ ಇದು ಮತ್ತೆ ಸ್ವಲ್ಪ ಗರಿ ಗರಿ ಆಗುತ್ತೆ. ತೊಂಡೆಕಾಯಿ ಬೆಂದಿದೆಯಾ ನೋಡೋಣ. ಮೆತ್ತಗಾಗಿದೆ ತೊಂಡೆಕಾಯಿ. ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಹಾಕೋಣ. ಹುಣಸೆಹಣ್ಣಿಗೆ ಸ್ವಲ್ಪ ನೀರು ಹಾಕಿ ಅದರ ರಸನ ಹಿಂಡ್ಕೊಳ್ಳೋಣ. ಹಾಗೆ ಬೆಲ್ಲ ಹಾಕಿ, ಉಪ್ಪು ಹಾಕಿ, ಸ್ವಲ್ಪ ನೀರಿನ ಅಂಶ ಹೋಗಲಿ ಅಲ್ಲಿವರೆಗಿನ ಹಾಗೆ ಕೈ ಆಡ್ತಾ ಇದೆ. ಹುರಿದ ಮಸಾಲೆ ಸ್ವಲ್ಪ ಬೆಚ್ಚಗಾದ್ಮೇಲೆ ಇದನ್ನು ಪುಡಿ ಮಾಡಿಕೊಳ್ಳೋಣ. ಮಸಾಲೆನ ಸಣ್ಣಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ. ನೀರಿನ ಅಂಶ ಈಗ ನೋಡಿ ಆರಿದೆ. ಆರಿದ್ಮೇಲೆ ಪುಡಿ ಮಾಡಿದ ಮಸಾಲೆನ ಹಾಕ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಹುರಿಬೇಕು. ಮಸಾಲೆ ಹಾಕಿದ್ಮೇಲೆ 1 ನಿಮಿಷ ಇದನ್ನು ನಾನು ಚೆನ್ನಾಗಿ ಹೀಗೆ ಕೈ ಆಡಿಸಿದ್ದೀನಿ. ಈಗ ಇದಕ್ಕೆ ಕಾಯಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಇದನ್ನು ಕಲಸಿ ಸ್ಟವ್ ಆಫ್ ಮಾಡೋಣ. ಈಗ ಪಲ್ಯ ಸಿದ್ಧವಾಗಿದೆ. ಈ ತೊಂಡೆಕಾಯಿ ಪಲ್ಯನ ಅನ್ನದ ಜೊತೆ ತಿನ್ನಲಿಕ್ಕೆ, ಹಾಗೆ ಚಪಾತಿ ರೊಟ್ಟಿ ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ತೊಂಡೆಕಾಯಿ ಪುಡಿ ಹಾಕಿದ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪಲ್ಯವನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ